Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಲೆ ಕೆಡಿಸ್ಕೋಬಿಡ ಪಾರು, ಸಿದ್ಧಾರ್ಥನ ಎಲ್ಲಿದ್ರು ಹುಡ್ಕಣ. ಮಾವ ಸಿತ್ತು ಎಲ್ಲೂ ಸಿಗ್ತಿಲ್ಲ, ಎಲ್ಲೋ ಏನೋ ಆಗಿದೆ. ಪಾರು ಸಿತ್ತು ಬಂದೇ ಬರ್ತಾನೆ ಮಾವ, ನನ್ನ ಮದ್ವೆ ಆಗೆ ಆಗ್ತಾನೆ. ಸಿತ್ತು ನನಗೆ ಮಾತು ಕೊಟ್ಟಿದ್ದಾನೆ ಮಾವ, ಅವ್ನು ನನಗೆ ಮೋಸ ಮಾಡೋದಕ್ಕೆ ಹೇಗೆ ಸಾಧ್ಯ ಹೇಳು. ಅವ್ನು ಮೋಸಕಾರ ಅಲ್ಲ ಮಾವ, ಮೋಸಕಾರ ಅಲ್ಲ. ನನಗೆ ಕೊಟ್ಟಿರೋ ಮಾತನ್ನ ಅವನು ಉಳಿಸ್ಕೊಂಡೇ ಉಳಿಸ್ಕೋತಾನೆ, ಉಳಿಸ್ಕೋತಾನೆ. ಅವನಂತ ಒಳ್ಳೆ ಹುಡುಗನ ನಾನೆಲ್ಲೂ ನೋಡೇ ಇಲ್ಲ ಮಾವ, ನೋಡೇ ಇಲ್ಲ. ಅಣ್ಣ ಅಪ್ಪ ಸಿತ್ತುಗೇನಾದ್ರೂ ಮಾಡಿರ್ಬೋದಾ ಅಂತಾನು ಭಯ ಆಗ್ತಿದೆ. ಅಥವಾ ಸಿತ್ತುನೇ ಅವ್ರಿಗೆ ಭಯ ಪಡ್ಕೊಂಡ ಈ ತರ ಮಾಡಿರ್ಬೋದಾ? ಆದ್ರೆ ಅವ್ರಿಗೊಂದ್ ಬಗ್ಗೆ ವಿಷಯನೇ ಗೊತ್ತಿಲ್ಲ ಅಲ್ವಾ ಮಾವ? ಗೊತ್ತಿಲ್ಲ ಏನು ಮಾವ, ಏನು ಅರ್ಥನೇ ಆಗ್ತಿಲ್ಲ ನನ್ಗೆ. ಮಾವ ಸಿತ್ತು ಪ್ರೀತಿನ ಕಳ್ಕೊಳ್ಳಲ್ಲ ಮಾವ, ಅವನ್ ಬರ್ತಾನೆ, ಬಂದೇ ಬರ್ತಾನೆ. ನನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡೆ ಉಳಿಸ್ಕೋತಾನ ಅವನು, ನಂಗೆ ಗೊತ್ತು, ಉಳಿಸ್ಕೋತಾನ. ಮಾಕಳವ್ವ, ನಿನ್ನ ನಂಬಿ ನಾನೀ ಕೆಲಸ ಮಾಡಕ್ ಬಂದೆ, ಅದು ಮಾವನ್ ಮಾತು ಮೀರ್ ಬಂದೆ. ಇವಾಗ ಹಿಂಗಾಗೋಯ್ತಲ್ಲ, ನನ್ನ ಮಾವನ್ ನಂಬಿಕೆನೇ ಕಳ್ಕೊಂಡ್ಬಿಟ್ನಲ್ಲವ್ವ. ಮದುವೆ ಮಾಡಿಸಿ ಮಾವನ್ ಕೈ ಕಾಲು ಹಿಡಿದು ಒಪ್ಸೋಣ ಅಂತಿದ್ರೆ ನಾನು ಅನ್ಕೊಂಡಿದ್ದೆ ಒಂದು, ಇಲ್ಲ ಆಗಿದೆ ಇನ್ನೊಂದು. ಅಯ್ಯೋ ಮಾವ, ನನ್ನ ಜೀವನ ಮುಳುಗೋಯ್ತು ಅಂತ ಭಯ ಪಡ್ಕೋತಿದ್ಯಾ? ಇಲ್ಲ ಮಾವ, ನಾನು ಹೇಳಿದ್ನಲ್ಲ, ನನ್ನ ಸಿದ್ದು ಬಂದೇ ಬರ್ತಾನೆ, ಬರ್ತಾನ ಅವನು, ಬರ್ತಾನೆ. ನನ್ನ ಕೈ ಕಾಲೇ ಆಡ್ತಿಲ್ಲ ಮಾವ, ಆಡ್ತಿಲ್ಲ. ಪಾರು ನೀರ್ ಕುಡಿ, ಪಾರು ಪಾರು ನೀರ್ ತಕ, ಪಾರು ನೀರ್ ತಕ. ಬೇಡ ಮಾವ, ಪಾರು ನೀ ಎದ್ರಕ ಬೇಡ. ನಿಂಗ್ ನಮ್ಮಯ್ಯ ಅಂತೀನಿ, ಏನು ಯೋಚನೆ ಮಾಡ್ಬೇಡ. ನಾನೊಂದ್ ಇಸ್ಯ ಹೇಳ ಕೇಳ್ತೀಯ? ಪಾರು ನಾವು ವಾಪಸ್ ಛತ್ರ ಕೊಂಡೋಗ್ಬಿಡಣ. ಏನ್ ಹೇಳ್ತಿದ್ಯ ಮಾವ ನೀನು? ಇಲ್ಲ ಇಲ್ಲ, ನಾನ್ ವಾಪಸ್ ಅಲ್ಲಿ ಬರಲ್ಲ. ಪಾರು ನಿನ್ ಕಾಲಿಗನ ಬೀಳ್ತೀನಿ, ಹಿಂಗೆಲ್ಲ ಹೇಳ್ಬೇಡ ಪಾರು. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ನಂಗೆ ಆಗ್ಬಾರ್ದಲ್ವಾ? ನಾನ್ ಮಾವನ್ ಜೊತೆ ಮಾತಾಡಿ ಒಪ್ಪಿಸ್ತೀನಿ, ಆಮ್ಯಾಕೆ ಸಿದ್ಧಾರ್ಥನ ಹುಡ್ಕಣ. ಇಲ್ಲಿದ್ದು ಏನ್ ಮಾಡಿಯಾ? ನಾನು ಇಲ್ಲಿಗೆ ಬಂದಿರೋ ವಿಷಯ ಹೇಳಿದ್ರೆ ಅವ್ರು ಅಷ್ಟು ಈಸಾಗಿ ಒಪ್ಕೊಳ್ತಾರೆ ಅಂತ ಅನ್ಕೊಳಿದ್ಯಾ ಮಾವ? ಆ ಸೋಮೇಕೌಡನ್ ಜೊತೆ ಮದ್ವೆ ಮಾಡಿ ನನ್ನ ನರ್ಕಕ್ಕೆ ನೂಕ್ಬಿಡ್ತಾರೆ, ಅದ್ರ ಬದಲು ನಾನು ಎಲ್ಲಿರೋದೆ ವಾಸಿ. ಹಂಗೇನು ಹಾಕಿಲ್ಲ ಪಾರು, ನಾನಿವ್ನಿ. ಇಲ್ಲ ಮಾವ ಇಲ್ಲ, ಮೊದ್ಲೇ ನಮ್ಮಪ್ಪ ಈ ಮದ್ವೆ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾರೆ. ಇವಾಗ ನಾವು ಹೊರಗೆ ಬಂದು ಮತ್ತೆ ಅಲ್ಲಿಗೆ ವಾಪಸ್ ಹೋದ್ರೆ ನನಗೇನಾದ್ರೂ ಹೋಗ್ಲಿ ಮಾವ, ಪರವಾಗಿಲ್ಲ. ಆದ್ರೆ ಅವ್ರ ಕಣ್ಣು ನಿನ್ ಮೇಲೆ ಬೀಳತ್ತೆ, ಅವರೆಲ್ಲ ಸೇರ್ಕೊಂಡು ನಿನ್ನ ಸುಮ್ಮನೆ ಬಿಡ್ತಾರೆ ಅಂದ್ಕೊಡ್ತೀಯ ಮಾವ? ನಿನ್ನ ನಂಬ್ಕೊಂಡು ನಿನ್ ತಂಗಿ ಇರ್ತಾರೆ ಮಾವ, ಅವ್ರಿಗೆಲ್ಲ ನಾನು ಏನು ಅಂತ ಉತ್ತರ ಕೊಡ್ಲಿ? ನಂದೆ ಮಾವ ನಂದೆ, ಆದ್ರೆ ನಾನೇ ಅನ್ಭವಿಸ್ತೀನಿ. ಆದ್ರೆ ನಿನಗೇನು ಆಗ್ಬಾರ್ದು ಮಾವ, ನಿನಗೆ ಅಂತ ನಿನ್ ಫ್ಯಾಮಿಲಿ ಇದೆ, ನಿನ್ ಫ್ಯಾಮಿಲಿಗೇನು ಆಗ್ಬಾರ್ದು. ಬಾರು ಮಾವ ದ್ಯಾವ್ರಿದ್ದಂಗೆ, ವರ ಕೊಡೋ ದ್ಯಾವ್ರಿಗೆ ಶಾಪ ಕೊಡೋ ಶಕ್ತಿನೂ ಇರ್ತೈತೆ.
ನೀನ್ ಅನ್ಕೊಂಡಂಗೆ ಏನು ಹಾಕಿಲ್ಲ ಪಾರು. ಮಾವ ಒಂದ್ ನಾಲ್ಕು ಮಾತು ಬೈಬೋದು, ಒಂದೆರಡು ಡೇಟ್ ಹೊಡಿಬೋದು, ಆಟೆಯ ಅದಕ್ಕೂ ಮೀರಿ ಏನಾಗಕ್ಕಿಲ್ಲ ಪಾರು. ನನ್ ಮಾತು ಕೇಳು ಮಾವ, ಸಿಕ್ಕ ಪಂದ್ಯ ಬರ್ತಾನೆ, ನಾನು ಇಲ್ಲಿದ್ದೀನಿ ಅಂತ ಗೊತ್ತಾದ್ರೆ ಓಡೋಡ್ಕೊಂಡು ಬರ್ತಾನೆ. ಅದಕ್ಕೆ ಹೇಳ್ತಿದ್ದೀನಿ, ನಿನಗೇನು ಗೊತ್ತಿಲ್ಲ ಅನ್ನೋ ತರ ವಾಪಸ್ ಚೌಟ್ರಿಗೆ ಹೋಗ್ಬಿಡು. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನಾನು ಹುಡುಕ್ತಿದ್ದೀನಿ ಅಂತ ಅವ್ರೆಲ್ರಿಗೂ ಸುಳ್ಳು ಹೇಳ್ಬಿಡು. ಸುಮ್ಮನೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋ ಬೇಡ ಮಾವ. ಅಯ್ಯೋ ಮಾವ, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ನಿನಗೆ? ನಿನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದ್ ನಾನು, ನಿಶ್ಚಯ ಆಗಿದ್ದ ಮದ್ವೆನ ನಿಲ್ಸು ಅಂತ ಹೇಳಿದ್ ನಾನು, ಸಿದ್ಧಾರ್ಥ್ ಜೊತೆ ಮದ್ವೆ ಮಾಡಿಸು ಅಂತ ಕೇಳ್ಕೊಂಡಿದ್ದ ನಾನು. ಇವಾಗ ಇಲ್ಲಿ ಆಗ್ತಿರೋ ಸಮಸ್ಯೆನ ಎದುರಿಸಿ ನಿಲ್ಬೇಕಾಗಿರೋಳು ನಾನೇ ಮಾವ. ನೀನ್ ಯಾಕೆ ನನ್ ಸುಳ್ಳಿಲ್ ಸಿಕ್ಕಾಕೋತ್ಯ ಮಾವ? ನಿನ್ ಸುಮ್ನೆ ಹೋಗು ಮಾವ. ನಿನ್ ಬಿಟ್ಟು ನಾನು ಎಲ್ಗೂ ಹೋಗಕ್ಕಿಲ್ಲ. ನಿನ್ನ ಈ ಪರಿಸ್ಥಿತಿಲಿ ಬಿಟ್ಟು ನಾನು ಹೋಗಕ್ ಸಾಧ್ಯನೇ ಇಲ್ಲ. ಅಲ್ಲ ಪಾರು, ಸಿದ್ಧಾರ್ಥ್ ಸರ್ ಈಟೊತ್ತಿಗೆ ಬರ್ತಾರೆ ಅಂದ್ರೆ ಕಾಯ್ಬೋದು, ಇಂಥ ಜಾಗದಲ್ಲಿದ್ದಾರೆ ಅಂದ್ರೆ ಹೋಗಿ ಹುಡುಕ್ಬೋದು. ಹೀಗ ಏನು ಗೊತ್ತಿಲ್ಲದೆ ಏನ್ ಮಾಡೋದು ಪಾರು? ಈ ತ್ರಿಶಂಕು ಸ್ಥಿತಿಲಿ ಬದುಕದೆ ಬೇಡ. ಈಗೇನು ಸೋಮೇಗೌಡನ ಜೊತೆ ನಿನ್ ಮದುವೆ ಆಗ್ಬಾರ್ದು, ಅದನ್ನ ನಾನು ತಡೀತೀನಿ. ಸಿದ್ದು ಸರ್ ಯಾವಾಗನ ಬರಲಿ, ಅವ್ರ ಜೊತೆ ನಿನ್ ಮದ್ವೆನ ನಾನ್ ಮಾಡಿಸ್ತೀನಿ, ನನ್ ನಂಬು. ಆದ್ರೆ ಇವಾಗ ಇಲ್ಲಿಂದ ಹೊರಡೋಣ. ನಿನ್ ಬಿಟ್ಟು ನಾನು ಹೋಗಕ್ಕಿಲ್ಲ, ನಾವು ಹೋಗಕ್ಕಿಲ್ಲ. ಬಾಬಾರು ನನ್ ನಂಬಿ ಬಾಬಾರು ಬಾಬಾರು. ಈಟ್ ಸಾಕು, ಮಾಕಾಳವ ನಮಗ್ ದಾರಿ ತೋರ್ತಾಳೆ, ಎಲ್ಲ ಒಳ್ಳೇದ್ ಮಾಡ್ತಾಳೆ. ಬಾ ಬಾ ಬಾಬಾರು. ಶಿವ ಬಂದ, ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.